ಕೊಡಯ್ಯ ಕೊಡ್ರಪ್ಪ ಕೊಡ್ರಿ ತಂದೆ, ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ ಕೊಡ್ರ ಕೊಡ್ರಿ ನಿಮ್ಮ. ವೆಲ್ಕಮ್ ಟು ಯುವರ್ ಅಭಿಮಾನಿ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ಎಲ್ಲ ಚಿತ್ರರಂಗಗಳಿಗಿಂತ ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ ವಾರ್ ಸಿಕ್ಕಾಬಟ್ಟೆ ಇದೆ ಅನ್ನೋದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ. ತಮ್ಮ ನಾಯಕರನ್ನು ಹೊಗಳಿಕೊಳ್ಳೋ ಬರದಲ್ಲಿ ಬೇರೆ ನಾಯಕರ ತೇಜೋವಧೆ ಮಾಡುವುದು ಮಾಮೂಲಾಗ್ಬಿಟ್ಟಿದೆ. ಅತಿ ಅಸಭ್ಯ ಅನಾಗರಿಕ ಪದಗಳನ್ನು, ಅಶ್ಲೀಲ ಚಿತ್ರಗಳನ್ನು ಹಾಕಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಾರೆ. ಇದು ಯಾರೋ ಒಬ್ಬ ನಾಯಕ ನಟನ ಫ್ಯಾನ್ಸ್ ಮಾಡೋದಲ್ಲ, ಎಲ್ಲ ನಟರ ಫ್ಯಾನ್ಸ್ ಇದೇ ಮಾಡ್ತಾ ಇರೋದು. ಈಗ ಸುದ್ದಿ ಆಗ್ತಾ ಇರೋ ವಿಷಯ ಏನಂದರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಷಯ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ. ಅದೇನಪ್ಪ ಅಂತಂದರೆ, ಡಿಬಾಸ್ ಬರ್ತ್ಡೇ. ಡಿಬಾಸ್ ಬರ್ತ್ಡೇ ಅಂದರೆ ಗೊತ್ತಲ್ಲ, ಅದು ಡಿ ಫ್ಯಾನ್ಸ್ಗೆ ಹಬ್ಬ. ಆದರೆ ಡಿಬಾಸ್ ದರ್ಶನ್ ಕಳೆದೆರಡು ವರ್ಷಗಳಿಂದ ನನ್ನ ಬರ್ತ್ಡೇಗೆ ಹಾರ, ತುರಾಯಿ, ಕೇಕ್ ತರುವ ಬದಲು ಅಕ್ಕಿ, ರಾಗಿ, ದವಸ ಧಾನ್ಯಗಳನ್ನು ತನ್ನಿ ಎಂದು ಮನವಿ ಮಾಡಿದ್ದಾರೆ. ಈ ರೀತಿ ಅಭಿಮಾನಿಗಳು ನೀಡುವ ವಸ್ತುಗಳನ್ನು ಅನಾಥಾಶ್ರಮ, ವೃದ್ಧಾಶ್ರಮ ಸೇರಿದಂತೆ ಅಗತ್ಯವಿರುವವರಿಗೆ ನೀಡಲಾಗುವುದು ಎಂದು ಮನವಿ ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ದವಸ ಧಾನ್ಯಗಳನ್ನು ಮೂಟೆಗಟ್ಟಲೆ ತಂದು ದರ್ಶನ್ರವರಿಗೆ ನೀಡ್ತಾ ಇದ್ದಾರೆ. ಈ ವಿಷಯಕ್ಕೂ ಅಪ್ಪು ಫ್ಯಾನ್ಸ್ಗೂ ಏನು ಸಂಬಂಧ ಮಾರಯ್ಯ ಅಂತೀರಾ? ಇಲ್ಲೇ ಇರೋದು ಟ್ವಿಸ್ಟು. ಈ ದರ್ಶನ್ ಫ್ಯಾನ್ಸ್ ಅಪ್ಪು ಫ್ಯಾನ್ಸ್ಗಳಿಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಆ ಬೇಡಿಕೆ ವೈರಲ್ ಆಗ್ತಾ ಇದ್ದು ಅಪ್ಪು ಫ್ಯಾನ್ಸ್ ಪೇಚಿಗೆ ಸಿಲುಕಿಕೊಂಡಿದ್ದಾರೆ. ವಿಷಯ ಏನಪ್ಪ ಅಂದರೆ, ಅಪ್ಪು ಮರಣ ಹೊಂದಿದ ಸಂದರ್ಭದಲ್ಲಿ ಅಪ್ಪು ಮಾಡಿರುವ ಸಮಾಜಮುಖಿ ಕಾರ್ಯಗಳನ್ನು ಎಲ್ಲರೂ ಕೊಂಡಾಡಿದ್ರು. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದ ಅಪ್ಪು ಅನೇಕರು ಯಾರೂ ಊಹಿಸಿರದಷ್ಟು ಸೋಷಿಯಲ್ ಸರ್ವಿಸ್ ಮಾಡಿದ್ದರು. ಮೀಡಿಯಾಗಳಲ್ಲಿ ಸುದ್ದಿಯಾದಂತೆ ಸುಮಾರು 48 ಫ್ರೀ ಎಜುಕೇಷನಲ್ ಸ್ಕೂಲ್ಸ್, 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮ, 19 ಗೋಶಾಲೆ, 1800 ಸ್ಟೂಡೆಂಟ್ಸ್ ಎಜುಕೇಷನ್. ಅಷ್ಟೇ ಅಲ್ಲದೆ ತಮ್ಮ ಎರಡು ಕಣ್ಣುಗಳನ್ನು ಸಹ ದಾನ ಮಾಡಿದಂತಹ ವ್ಯಕ್ತಿ ಅಪ್ಪು ಎಂದು ಸುದ್ದಿಗಳು ಬಿತ್ತರಗೊಂಡಿದ್ವು. ಈ ವಿಷಯ ತಿಳಿದ ಕನ್ನಡಿಗರಿಗೆ ಅಪ್ಪುವಿನ ಮೇಲೆ ಅಭಿಮಾನ ಮತ್ತಷ್ಟು ಹೆಚ್ಚಾಯಿತು. ಇಂಥ ವ್ಯಕ್ತಿಯನ್ನು ಕಳೆದುಕೊಂಡ್ವೆಲ್ಲ ಅಂತ ಮಮ್ಮಲ ಮರುಗಿದ್ರು ಕನ್ನಡಿಗರು. ಆದರೆ ಇದೇ ವಿಷಯ ಈಗ ಅಪ್ಪು ಫ್ಯಾನ್ಸ್ಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಏಕೆ ಅಂತೀರಾ? ಡಿಬಾಸ್ ದರ್ಶನ್ ಅಭಿಮಾನಿಗಳು ಈಗ ಅಪ್ಪು ಫ್ಯಾನ್ಸ್ಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಏನಪ್ಪ ಅಂದರೆ, ಮೀಡಿಯಾಗಳಲ್ಲಿ ಬಂದಂತೆ ಅಪ್ಪು ಅವರ 26 ಅನಾಥಾಶ್ರಮಗಳು, 48 ಫ್ರೀ ಎಜುಕೇಷನ್ ಸ್ಕೂಲ್ಸ್, 19 ಗೋಶಾಲೆ, 16 ವೃದ್ಧಾಶ್ರಮಗಳು, ಇವುಗಳ ವಿಳಾಸವನ್ನು ಕೊಡಿ, ನಾವು ಅಲ್ಲಿಗೆ ದರ್ಶನ್ಗೆ ಉಡುಗೊರೆಯಾಗಿ ಬಂದಿರುವ ಆಹಾರ ಧಾನ್ಯಗಳನ್ನು ನೀಡುತ್ತೇವೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮನವಿ ಮಾಡಿದ್ದಾರೆ. ಅರೆ, ಮೀಡಿಯಾಗಳಲ್ಲಿ ಬಂದಿದ್ದು ಬಿಟ್ಟರೆ ಈ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆಗಳ ವಿಳಾಸ ಯಾರಿಗೆ ಗೊತ್ತಿರುತ್ತೆ? ಕೊಡ್ರಪ್ಪ ಕೊಡ್ರಿ ತಂದೆ, ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ ಕೊಡ್ರ ಕೊಡ್ರಿ ನಿಮ್ಮ. ಏನ್ ಮಾಡೋದು ಅಂತಾನೆ ಅಪ್ಪು ಫ್ಯಾನ್ಸ್ಗೆ ಗೊತ್ತಾಗ್ತಾ ಇಲ್ಲ. ಬದಲಾಗಿ ದರ್ಶನ್ ಫ್ಯಾನ್ಸ್ ಈ ಎಲ್ಲ ಮಾಹಿತಿಯೂ ಸಹ ಸುಳ್ಳು ಸುದ್ದಿಗಳು. ಪುನೀತ್ ರವರ ಸಮಾಜಮುಖಿ ಕಾರ್ಯಗಳನ್ನು ಮೀಡಿಯಾದವರು ವಿಜೃಂಭಿಸೋಕೆ ಸೃಷ್ಟಿ ಮಾಡಿರತಕ್ಕಂಥ ದಾಖಲೆಗಳು ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ. ಇತ್ತ ಅಪ್ಪು ಫ್ಯಾನ್ಸ್ ಆ ಎಲ್ಲ ಮಾಹಿತಿಯು ಸತ್ಯ, ಅಷ್ಟೊಂದು ಸಮಾಜಮುಖಿ ಕಾರ್ಯಗಳನ್ನು ಅಪ್ಪು ಮಾಡಿದ್ದಾರೆ, ತಗೊಳ್ಳಿ ವಿಳಾಸ ಅಂತ ಹೇಳೋದಕ್ಕೆ ಹೋದರೂ ಸಹ ಅದೇ ಅವರಿಗೆ ತಿರುಗುಬಾಣ ಆಗುತ್ತೆ. ಯಾಕೆ ಅಂತೀರಾ? ಈ ಅಪ್ಪು ಅನಾಥಾಶ್ರಮಗಳಿಗೆ ಈ ಆಹಾರ ಧಾನ್ಯಗಳನ್ನು ತಲುಪಿಸಿ ಅಪ್ಪುವಿನ ಅನಾಥಾಶ್ರಮಗಳಿಗೆ ದರ್ಶನ್ ಕೊಡುಗೆ ಅಂತ ಮತ್ತೆ ಪೋಸ್ಟ್ಗಳನ್ನ ಹಾಕೊಂಡು ಡಿ ಫ್ಯಾನ್ಸ್ ಕಿಚ್ಚಾಯಿಸ್ಬಿಡ್ತಾರೆ. ಹೀಗಾಗಿ ಅಪ್ಪು ಫ್ಯಾನ್ಸ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡದೆ ಸುಮ್ಮನಾಗ್ಬಿಟ್ಟಿದ್ದಾರೆ. ಮುಂದೇನು ಟ್ವಿಸ್ಟ್ ಇದೆಯೋ ನೋಡಬೇಕು. ಅಪ್ಪುವಿನ ಸಮಾಜ ಸೇವೆಯೇ ಸುಳ್ಳು ಅನ್ನುತ್ತಿರೋ ದರ್ಶನ್ ಫ್ಯಾನ್ಸ್ಗೆ ಅಪ್ಪು ಫ್ಯಾನ್ಸ್ ಯಾವ ರೀತಿಯ ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ. ನನ್ನ ಪ್ರಕಾರ ಈ ಫ್ಯಾನ್ ವಾರ್ನಿಂದ ಯಾರಿಗೂ ಸಹ ಲಾಭ ಇಲ್ಲ. ಇದನ್ನು ಆದಷ್ಟು ಬೇಗ ನಿಲ್ಲಿಸಿ ಎಲ್ಲ ನಟನಟಿಯರನ್ನು ಗೌರವಿಸುವಂತಹ ನಡೆ ನಮ್ಮ ಕನ್ನಡಿಗರಿಂದ ಆಗಬೇಕು ಅನ್ನೋದೇ ನನ್ನ ಆಶಯ. ಚಿತ್ರ ಜಗತ್ತಿನ ಎಲ್ಲ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ.